ದಿನಾಂಕ 12/4/2018 ಆನಂದ ತಾಲೂಕಿನಲ್ಲಿ ಪ್ರತ್ಯೇಕವಾಗಿ ಮಾನ್ಯ ಅಬಕಾರಿ ಉಪಾಯುಕ್ತರು ಎಫ್ ಎಸ್ ಚಲವಾದಿ ಸಾಹೇಬರ ಮಾರ್ಗದರ್ಶನ ಮತ್ತು ಹಾಗೂ ಅಬಕಾರಿ ಉಪಾಧ್ಯಕ್ಷಕರಾದ ಬಸವರಾಜ್ ಮಾದಾರ್ ಅವರ ಮಾರ್ಗದರ್ಶನ ನೇತೃತ್ವದಲ್ಲಿ ಖಜೂರಿ ಚೆಕ್ ಪೋಸ್ಟ್ ಮತ್ತು ಹಾಗೂ ಆನಂದ ಬಸ್ ನಿಲ್ದಾಣದ ಹತ್ತಿರ ಎರಡು ದಾಳಿಗಳನ್ನು ಮಾಡಿ ಖಜೂರಿ ಚೆಕ್ ಪೋಸ್ಟ್ನಲ್ಲಿ 6 ಲೀಟರ್ ಮದ್ಯ ಹಾಗೂ ಬಸ್ ನಿಲ್ದಾಣದ ಹತ್ತಿರ 8.6 x 8.6.40 ಲೀಟರ್ ಮಧ್ಯೆ ಹಾಗೂ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಒಂದು ದ್ವಿಚಕ್ರ ವಾಹನ ಜಪ್ತಿಪಡಿಸಿಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ದಾಳಿಯಲ್ಲಿ ನಾನು ಅಬಕಾರ ನಿರೀಕ್ಷಕರಾದ ಮಂಜುನಾಥ್ ಮೇಳಿಗೇರಿ ಹಾಗೂ ಉಪನಿರೀಕ್ಷಕರಾದ ಶಿವಂ ಪಾಟೀಲ್ ಹಾಗೂ ಸಿಬ್ಬಂದಿಗಳಾದ ಸುನೀಲ್ ದತ್, ಮೋಹನುದ್ದೀನ್, ರಾಘವೇಂದ್ರ ಹಾಗೂ ಗೃಹ ಸಿಬ್ಬಂದಿಯಾದ ಶಿವಾನಂದ್ ಹಾಗೂ ವಾಹನ ಚಾಲಕನಾದ ಮುಗ್ಧುಮ್ ಅನ್ಸಾರಿ ಪಾಲ್ಗೊಂಡಿದ್ದೇವೆ.